ನಾನು ಅದಕ್ಕೆ ಇಮಿಡಿಯೇಟ್ ಆಗಿ ನನ್ನ ಇಲಾಖೆಯ ಸೆಕ್ರೆಟರಿ ಅವರನ್ನ ಡೈರೆಕ್ಟರ್ನ ಎಲ್ಲರನ್ನು ಸಂಬಂಧಪಟ್ಟವ್ರನ್ನ ಕರೆದು ಮಾತಾಡಿದ್ದೀನಿ. ಅದು ಯಾಕೆ ಆ ರೀತಿ ಆಯಿತು ಅಂತ ನನಗೂ ಕೂಡ ಅರ್ಥ ಆಗಿಲ್ಲ. ಅವರು ಕೂಡ ಅದನ್ನ ಇಮಿಡಿಯೇಟ್ ಆಗಿ ಡಿಲೀಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಯಾಕಂದ್ರೆ ಇದು ನಿರಂತರವಾಗಿ ನಡೀತಾ ಇರುವಂತ ಒಂದು ಪ್ರಕ್ರಿಯೆ. ಈ ಯಾವುದೇ ಕಾರಣಕ್ಕೂ ಕೂಡ ನೋಡಿ, ನಿನ್ನೇನು ಕೂಡ 10,000 ಆಗಿದೆ. ಮುಂಚೆ ಏನು 1 ಲಕ್ಷ 2 ಲಕ್ಷ 5 ಲಕ್ಷದವರೆಗೂ ಅಪ್ಲಿಕೇಶನ್ ಬರ್ತಾ ಇತ್ತು, ಈಗ ಸ್ಲೋ ಆಗಿ 10,000 8,000 ಈ ರೀತಿ ಆಗ್ತಾ ಇದೆ. ನಾವು 1,08,00,000 ಏನು ಆಗಸ್ಟ್ ತಿಂಗಳಲ್ಲಿ 1,08,00,000 ಗೃಹಲಕ್ಷ್ಮಿಯರಿಗೆ, ಯಜಮಾನಿಗಳಿಗೆ ಈಗಾಗಲೇ ನಮ್ಮ ಇಲಾಖೆಯಿಂದ ಡಿಬಿಟಿ ಮಾಡಿಬಿಟ್ಟಿದ್ದೀವಿ. ನಾವು ದುಡ್ಡನ್ನು ಮಾಡಿಬಿಟ್ಟಿದ್ದೀವಿ, ಕಳಿಸ್ಬಿಟ್ಟಿದ್ದೀವಿ. ಇವತ್ತಿಗೆ 1,12,00,000 ಚಿಲ್ಲರೆ ಅಂದ್ರೆ ಅದರ ಮೇಲೆ ಮತ್ತೆ 4,00,000 ಇದ್ ಮಾಡ್ಕೊಂಡಿದ್ದಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಸೊ ನಮ್ಮ ಟಾರ್ಗೆಟ್ ಇರೋದು ಟೋಟಲ್ ಆಗಿ ಗೃಹಲಕ್ಷ್ಮಿಗೆ ನಮ್ಮ ಟಾರ್ಗೆಟ್ ಇರೋದು 1,28,00,000 ಯಜಮಾನಿಗಳಿಗೆ ಇದು ಯೋಜನೆಯ ಲಾಭ ಹೋಗುತ್ತೆ. ಸೊ ನಮ್ಮ ಟಾರ್ಗೆಟ್ ಕೂಡ ಅದೇ. ಟಾರ್ಗೆಟ್ ಮುಗಿದ್ಮೇಲೂ ಕೂಡ ಯಾರ್ಯಾರು ಹೊಸದಾಗಿ ಮತ್ತೆ ಪಡಿತರ ಚೀಟಿಯನ್ನ ಮಾಡಿಕೊಂಡು ಅದರಲ್ಲಿ ಯಜಮಾನಿಗಳಾಗ್ತಾರೆ ಅವ್ರಿಗೂ ಕೂಡ ಈ ಯೋಜನೆಯ ಲಾಭ ಸಿಗೋದಿದೆ. ಎಲ್ಲೂ ಕೂಡ ನಿಲ್ಲಲ್ಲ. ಇದು ಏನು ನಮ್ಮ ಸೋಷಿಯಲ್ ಮೀಡಿಯಾದಿಂದ ಏನು ಹೋಗಿದೆಯಲ್ಲ, ಇದು ಅಚಾತುರ್ಯದಿಂದ ಆಗಿರುವಂತ ವಿಚಾರ. ಸಂಬಂಧಪಟ್ಟವ್ರಿಗೆ ಈಗಾಗಲೇ ನಾನು ತಾಕೀತ್ ಮಾಡಿದ್ದೀನಿ. ಸೊ ಯಾರೂ ಕೂಡ ಗೊಂದಲಕ್ಕೆ ಈಡಾಗಬಾರ್ದು. ಇದು ನಿರಂತರವಾಗಿ ನಡೆಯುವಂತ ಒಂದು ಯೋಜನೆ. ಎಷ್ಟು ರಿಜಿಸ್ಟ್ರೇಷನ್ ಪೆಂಡಿಂಗ್ ಇದೆ? ಇಲಾಖೆ ವೆಬ್ಸೈಟ್ ಅದು, ಬೇರೆ ಯಾರು ಸುಮ್ಮನೆ ಟ್ವೀಟ್ ಮಾಡೋದಿಲ್ಲ. ಮಾಹಿತಿ ಇಲ್ಲದೆ ತುಂಬಾ ಪ್ಲಾನ್ಡ್ ಆಗಿ ಟೈಪ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಅದು ನಿಮ್ಮ ಇಲಾಖೆ ವೆಬ್ಸೈಟ್ ಹಾಕಿರುವಂತದ್ದು, ಅದು ಹೇಗೆ ಅದು ಅಚಾತುರ್ಯ ಆಗುತ್ತೆ ಅದು? ನೋಡಿ ಬ್ರದರ್, ನಾನು ಕೂಡ ಇವತ್ತು ಬೆಳಗ್ಗೆ ಬೆಳಗಾವಿಯಿಂದ ಬಂದಿದ್ದೀನಿ. ನಿನ್ನೆ ಕೂಡ ಬೆಳಗಾವಿನಲ್ಲಿ ನಾನು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದೀನಿ. ಇದು ನಿರಂತರವಾಗಿ ನಡೆಯುವಂತ ಯೋಜನೆ ಅಂತ ಸಂಬಂಧಪಟ್ಟಂತವರ ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡ್ತೀನಿ. ಯಾಕಂದ್ರೆ ಇದು ಚಿಕ್ಕ ವಿಚಾರ ಅಲ್ಲ, ಇಡೀ ರಾಜ್ಯದಲ್ಲಿ ಘಂಟಾಘೋಷವಾಗಿ ನಾವೆಲ್ಲ ಹೇಳುವಂತ ಸಂದರ್ಭದಲ್ಲಿ ಇದು ಸಣ್ಣ ವಿಚಾರವಲ್ಲ. ಇದನ್ನ ನಾನು ಸಣ್ಣದಾಗಿ ಪರಿಗಣಿಸೋದನ್ನು ಇಲ್ಲ, ಬಹಳ ಸೀರಿಯಸ್ ಆಗಿ ತಗೊಂಡಿದ್ದೀನಿ. ಇದು ಅಚಾತುರ್ಯ ಅನ್ನೋ ವರ್ಡ್ನೇ ಇದಕ್ಕೆ ಬಹಳ ಸಣ್ಣದು. ಸೊ ಅವರು ಸಂಬಂಧಪಟ್ಟವರ ಮೇಲೆ ನೋಟಿಸ್ ಮಾಡಿ, ಅದು ಯಾರು ನಮ್ಮ ಸೋಷಿಯಲ್ ಮೀಡಿಯಾನ ಯಾರು ಹ್ಯಾಂಡಲ್ ಮಾಡ್ತಾರೆ, ಯಾರ ಕೈಯಿಂದ ಇದು ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಆಗಿದೆ, ಅವ್ರ ಮೇಲೆ ಕ್ರಮವನ್ನ ಜರುಗಿಸಲಿಕ್ಕೆ ನಾನು ಕರೆದಿದ್ದೀನಿ. ಅಧಿಕಾರಿಗಳ ಹತ್ರನೇ ಮಾತಾಡ್ಕೊಂಡ್ರೆ ಈಗ 1,12,00,000 ಚಿಲ್ಲರೆ ಅಂತಂದ್ರೆ ನಮ್ಮ ಟಾರ್ಗೆಟ್ 1,28,00,000 ಆಗಬೇಕು. ಸೊ ಒಂದು 14,00,000 ಇನ್ನೂ ಯಜಮಾನಿಗಳು ಅಪ್ಲೋಡ್ ಆಗ್ಲಿಕ್ಕೆ ಇದೆ. ಅದಾದ್ಮೇಲೂ ಕೂಡ ನಾನು ಹೇಳಿದಾಗ ಇನ್ನೂ ರಿಪೀಟ್ ಮಾಡ್ತೀನಿ, ಯಾರು ಹೊಸದಾಗಿ ಮತ್ತೆ ಪಡಿತರ ಚೀಟಿ, ಬಿಪಿಎಲ್ ಕಾರ್ಡ್, ಎಪಿಎಲ್ ಕಾರ್ಡ್ ವಿದೌಟ್ ಸಾರಿ ಏನು ಇನ್ಕಮ್ ಟ್ಯಾಕ್ಸ್ ಪೇ ಅಲ್ಲದೆ ಇದ್ದಂಥವ್ರು, GST ಪೇ ಅಲ್ಲದೆ ಇದ್ದಂಥವ್ರು ಹೊಸದಾಗಿ ಮತ್ತೆ ಬಿಪಿಎಲ್ ಕಾರ್ಡ್ ತಗೊಂಡ್ರೆ ಅವ್ರಿಗೂ ಕೂಡ ಇದು ಯೋಜನೆ. ಡುಪ್ಲಿಕೇಶನ್ ತರದ್ದೇನಾದ್ರು ಅಥವಾ ಎಲ್ಲಿನೂ ಕೂಡ ಡುಪ್ಲಿಕೇಶನ್ ಆಗಲಿಲ್ಲ, ಎಲ್ಲಿನೂ ಕೂಡ ಗೊಂದಲ ಇಲ್ಲ. ನಿನ್ನೆ ರಾತ್ರಿವರೆಗೆ ನಾನು ಅದನ್ನೊಂದು ಕ್ಲಿಯರ್ ಮಾಡಬೇಕು, ನನ್ನ ನೆನಪಾಯ್ತು. ನಿನ್ನೆ ರಾತ್ರಿಯವರೆಗೆ ಈ 1,08,00,000 ಜನರಿಗೆ ನಾವು ದುಡ್ಡನ್ನು ಏನು ಈಗಾಗಲೇ ಬಿಡುಗಡೆ ಮಾಡಿದ್ದೀವಿ ಇಲಾಖೆಯಿಂದ, ಅದರಲ್ಲಿ 63,00,000 ಗೃಹಿಣಿಯರಿಗೆ ಅಂದ್ರೆ ಗೃಹಲಕ್ಷ್ಮಿಯರಿಗೆ ಇಲ್ಲಿವರೆಗೆ ದುಡ್ಡು ಹೋಗಿದೆ. 63,00,000 1,08,00,000 ನಾವು ದುಡ್ಡು ಬಿಡುಗಡೆ ಮಾಡಿದ್ದೀವಿ, ಪ್ರೊಸೆಸ್ ಆಗಿದೆ. ಅದರಲ್ಲಿ 63,00,000 ಅಕೌಂಟ್ಗೆ ರೀಚ್ ಆಗಿದೆ. ಯಾಕೆ ಸ್ಲೋ ಆಗಿ ಹೋಗ್ತಾ ಇದೆ ಅಂತಂದ್ರೆ, ಬ್ಯಾಂಕ್ನವರು ಇಂತಿಷ್ಟೇ ದುಡ್ಡನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ, ಅದು ಅವರಿಗೆ ಬಿಟ್ಟಿರುವ. ಬಟ್ ನಮ್ಮ ಕಡೆಯಿಂದ, ನಮ್ಮ ಇಲಾಖೆ ಕಡೆಯಿಂದ ಆಲ್ರೆಡಿ ಡಿಬಿಟಿ ಆಗಿದೆ. ಬ್ರದರ್, ನಾವು ಮೈಸೂರಿನಲ್ಲಿ 30ನೇ ತಾರೀಕು ಕಾರ್ಯಕ್ರಮ ಮಾಡಿದ್ದ ದಿನ ನಮ್ಮ ಇಲಾಖೆಯಿಂದ 1,08,00,000 ಗೃಹಿಣಿಯರಿಗೆ ನೀವು ಬೇಕಾದ್ರೆ ದಾಖಲೆಗಳನ್ನು ನೀವು ಕೇಳೋ ಕ್ವಶನ್ ಕರೆಕ್ಟ್ ಆಗಿನೇ ಇದೆ, ಆದ್ರೆ ಎಲ್ಲೂ ಗೊಂದಲಕ್ಕೆ ಅವಕಾಶ ಇಲ್ಲ. ನಾನು ನಿರಂತರವಾಗಿ ಟ್ರೆಜರಿಯವರ ಜೊತೆ ಸಂಪರ್ಕದಲ್ಲಿದ್ದೀನಿ, ನಿರಂತರವಾಗಿ ನಮ್ಮ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೀವಿ, ಈ ಗವರ್ನೆನ್ಸ್ ಜೊತೆ ಸಂಪರ್ಕದಲ್ಲಿದ್ದೀವಿ.
ಗವರ್ಮೆಂಟ್ ಕಡೆಯಿಂದ ಆಗಲಿ ಇಲಾಖೆ ಕಡೆಯಿಂದ ಆಗಲಿ ಎಲ್ಲೂ ಕೂಡ ತೊಂದರೆ ಇಲ್ಲ. ದುಡ್ಡು ಈಗಾಗಲೇ ಬಿಡುಗಡೆ ಆಗಿದೆ, ಈಗಾಗಲೇ ಡಿಬಿಟಿ ಆಗಿ ಹೋಗ್ಬಿಟ್ಟಿದೆ. ತಾವು ಬೇಕಾದ್ರೆ ಬ್ಯಾಂಕರ್ಸ್ ಕಡೆಯಿಂದ ಅಥವಾ ಇಲಾಖೆ ಇ ಗವರ್ನೆನ್ಸ್ ಅವ್ರ ಕಡೆಯಿಂದ ಅಥವಾ ಟ್ರೆಜರಿ ಅವ್ರ ಕಡೆಯಿಂದ ಇನ್ನೂ ಇದರ ಮುಂದುವರೆದಂತ ಭಾಗ ತಮ್ಗೇನಾದ್ರೂ ಬೇಕಾದ್ರೆ ಮಾಹಿತಿಯನ್ನ ತಗೊಳ್ಬಹುದು. ಅದು ನೋಡಿ, ಒಂದು ದಿನಕ್ಕೆ ಒಂದ್ ಸುಮಾರು ನಮ್ಮ ಪ್ರಕಾರ 25 ಲಕ್ಷ ಜನರಿಗೆ ಒಂದ್ ದಿನಕ್ಕೆ ಹೋಗುತ್ತೆ, ಒಂದು ವಾರದಲ್ಲಿ ಮುಗಿಯುತ್ತೆ ಅಂತ ನಾವು ಮಾಡಿದ್ವಿ. ಪ್ರತಿದಿನ 10 ಲಕ್ಷ 15 ಲಕ್ಷ ಜನರಿಗೆ ಹೋಗ್ತಾ ಇದೆ. ಸೊ 63 ಲಕ್ಷ ಜನರಿಗೆ ಈಗ ಆಗಿದೆ, ಇನ್ನೊಂದು 4-5 ದಿನದಲ್ಲಿ ಎಲ್ಲರಿಗೂ ಸಂಪೂರ್ಣವಾಗಿ ಹೋಗುತ್ತೆ. ಆಮೇಲೆ ಮುಂದಿನ ತಿಂಗಳದಿಂದ ಏನು ಇಲ್ಲಿಗೆ ರಿಜಿಸ್ಟ್ರೇಷನ್ ಆಗಿದೆ 1.12 ಕೋಟಿ ಚಿಲ್ಲರೆ, ಮುಂದಿನ ತಿಂಗಳದಿಂದ 1.12 ಕೋಟಿ ಜನರಿಗೆ ದುಡ್ಡು.